ಸೆಪ್ಟೆಂಬರ್ ಇಪ್ಪತ್ತಾರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋದು ಉಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಏಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳೂ ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಫೇಸ ಎರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡು ವಚನಗಳು ದಿನ ದಿನವೂ ಉರುಳಿದಂತೆ ನಮಗೂ ಮತ್ತು ದೇವಾಲಯಕ್ಕೂ ಇರುವ ಮೂರು ಸಂಬಂಧಗಳನ್ನು ಜ್ಞಾಪಿಸಿಕೊಳ್ಳೋಣ ಮೊದಲನೆಯದಾಗಿ ನಾವು ಜೀವವುಳ್ಳ ಕಲ್ಲುಗಳಾಗಿ ತಯಾರಾಗುತ್ತಿರುವ ಸ್ಥಿತಿಯಲ್ಲಿದ್ದೇವೆ ಎರಡನೆಯದಾಗಿ ನಾವು ರಾಜವಂಶಸ್ಥರಾದ ಯಾಜಕರಾಗಿ ದೇವರ ಮಂಜೂಷವನ್ನು ಹೊತ್ತುಕೊಂಡು ಗುಡಾರದ ಸ್ಥಿತಿಯಿಂದ ದೇವಾಲಯದ ಸ್ಥಿತಿಗೆ ಹೋಗುತ್ತಿದ್ದೇವೆ ಕೆಲವು ಸದಸ್ಯರು ಈಗಾಗಲೇ ದೇವಾಲಯದೊಳಗೆ ಪ್ರವೇಶಿಸಿದ್ದಾರೆ ಇನ್ನೂ ಕೆಲವರು ಮಾರ್ಗದಲ್ಲಿದ್ದಾರೆ ಮೂರನೆಯದಾಗಿ ಕರ್ತನ ಜನರಾಗಿ ನಾವು ತಿಳುವಳಿಕೆಯಿಂದ ಗ್ರಹಿಸಲು ದೈವ ಕೃಪೆಯ ಹೊಸ ಹಾಡನ್ನು ಹಾಡಲು ಈ ಸಮಯವು ಒದಗಿ ಬಂದಿದೆ ಈ ಸಮಯದಲ್ಲಿ ನಾವು ನೀತಿ ನ್ಯಾಯ ಮತ್ತು ಪ್ರೀತಿಗಳಿಂದ ಕೂಡಿದ ಸತ್ಯವೇದ ಹಾಡನ್ನು ಹಾಡೋಣ ಹೀಗೆ ಈ ಮೂರು ಅಂಶಗಳಲ್ಲೂ ನಂಬಿಗಸ್ಥರಾಗಿ ನಮ್ಮ ನಮ್ಮ ಭಾಗಕ್ಕೆ ಬಂದಿರುವ ಕಾರ್ಯವನ್ನು ಪೂರ್ಣಗೊಳಿಸೋಣ ನಮ್ಮ ಪ್ರಯಾಣವು ಆದಷ್ಟು ಬೇಗ ಮುಗಿದು ದೇವಾಲಯವು ಕರ್ತನ ಮಹಿಮೆಯಿಂದ ಆವರಿಸಲ್ಪಡುವುದು ಆಮೇನ್